ಎಂತ ಬಿಸ್ಲು ಮಾರಯ್ಯ, ಈ ಬಿಸ್ಲಲ್ಲಿ ಕಣ್ಣೇ ತೆಗೋಕಾಗುದಿಲ್ಲ. ಎಲ್ಲ ಕಡೆಗೂ ಒಂದು ಸೂರ್ಯ ಆದ್ರೆ ಇಲ್ಲಿ ನಾಲ್ಕು ಸೂರ್ಯ. ಅಯ್ಯಯ್ಯಪ್ಪ, ಇಂತ ಬಿಸ್ಲು ಬಿದ್ರು ಒಬ್ಬರಾದ್ರೂ ನನ್ನ ರಿಕ್ಷಾ ಯಾರಾದ್ರೂ ಹತ್ತಕ್ಕೆ ಬರ್ತಿರೋ? ನೀವು ಬರುವುದಿಲ್ಲ. ಬಿಸ್ಲಲ್ಲಿ ಕೊಡಿ ಹುಡ್ಕೊಂಡಾದ್ರೂ ನಡ್ಕೊಂಡು ಹೋಗ್ರು ಅಂಕುಲಿ, ಆದ್ರೆ ನನ್ನ ರಿಕ್ಷಾ ಮಾತ್ರ ಯಾರ್ಯಾರೂ ಹತ್ತುವುದಿಲ್ಲ. ಒಬ್ಬೊಬ್ರು ರಿಕ್ಷಾ ಹತ್ತುವುದಿಲ್ಲ. ನಾನು ಹೇಳಿ ಪ್ಯಾಸೆಂಜರ್ಗೆ ಬಿಸ್ಲು ತಾಗಬಾರದು, ತಮ್ಮ ಸರಿಯಾಗಿ ಚಪ್ರ ಹೊದಿಸುವಂತ ನಮ್ಮ ಸಣ್ಣ ತಮ್ಮ ಹೇಳಿದೆ ನಾನು. ಆದ್ರಿ ದೇವರ್ಸಿ ಪೋರ ಅವ್ರ ಮನೆ ದನು ಕೊಡಿ ಹೊಡಿತಾ ಹೊಡಿತಾ ಕಿಟ್ಟೆ ನೋಡಿ. ಎಂತ ಹೇಳೋದಿ, ನಮ್ಮ ಪರಿಸ್ಥಿತಿ ಹಂಗೈತಿ. ಅದ್ರ ಸಲುವಾಗಿ ಏನ ಮನೆ ಆಗೈತಿ ನನಗೆ, ಅಲ್ಲಿ ನಾನೇ ಒಂದು ಗಾಡಿ ತಯಾರು ಮಾಡ್ಕೊಂಡು ಹೊಡಿ ಆಗತ್ತೀನಿ ನೋಡಿ. ಎಲ್ಲರೂ ಮೊಳೆ ಕಟ್ಕೊಂಡೆ ಹೋಗುತ್ತ ಮತ್ತೆ ಹೊಸ ರಿಕ್ಷಾ ತಗೊಳ್ವ ಅಂತ ಮಾಡಿದ್ದೆ ನಾ. ಆದ್ರೆ ಏನ್ ಮಾಡೋದು, ನಿಮ್ಮಪ್ಪ ಕೊಡ್ತೀನ ದುಡ್ಡು. ಹೊಸ ರಿಕ್ಷಾ ತಗೊಳ್ವ ಅಂತ ಮಾಡ್ದೆ, ಆದ್ರೆ ಏನ್ ಮಾಡೋದು, ಎರಡು ಕಿಸಿನೂ ಹರಿದೋಗೈತಿ. ಕಿಸಿಯಾಗೆ ದುಡ್ಡೇ ಇಲ್ಲ, ಕಿಸಿಗೆ ಕೈ ಹಾಕಿದ್ರೆ ಬರೀ ಬೇರೆ ಸಿಕ್ಕಿದೆ. ದುಡ್ಡೇ ಇಲ್ಲ ಅಂತ ಹೇಳಿ ನಾನೇ ಒಂದು ಹೋಮ್ ಪ್ರಾಡಕ್ಟ್ ರಿಕ್ಷಾ ಮಾಡ್ಕೊಂಡು ಹೊಡಿಯಾಕತ್ತೀರಿ. ಹೆಂಗೆ ಮರ್ಯಾದೆ ಹೋಗ್ಬೇಕು ಜನರಿಗೆ. ನಮ್ಮ ರಿಕ್ಷಾಕ್ ಒಂದೇ ಒಂದು ಪ್ರಾಬ್ಲಮ್ ಏನಂದ್ರೆ, ಮೊದಲೇ ರಿಕ್ಷಾಕ್ ಒಂದು ಸೀಟ್ ಆಗುದಿಲ್ಲ. ಸೀಟ್ ಆದ್ರೂ ಯಾವ ಹೆಣ್ಮಕ್ಳು ಹತ್ತುವುದಿಲ್ಲ. ಅಂತದ್ರಲ್ಲಿ ಅಂಕೋಲದಿಂದ ಬೆಳಂಬ ಅವರಿಗೂ ಖಾಲಿ ರಿಕ್ಷಾ ಹೊಡ್ಕೊಂಡು ಓಡಾಡ್ಬೇಕು ನಾನು. ಅದಲ್ದು ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ, ಬರೀ ಕೆಂಪು ಮಣ್ಣೇ ಜಾಸ್ತಿ. ಆದ್ರೂ ನಮ್ಮ ರಿಕ್ಷಾಕ್ ಒಂದೇ ಒಂದು ಪ್ರಾಬ್ಲಮ್ ಏನಂದ್ರೆ, ಸೀಟ್ ಆಗುದಿಲ್ಲ ಒಂದಾಯ್ತಲ್ಲ. ಮತ್ತೇನಂದ್ರೆ ಇಲ್ಲಿಂದ ಬೆಳಂಬಾಗ ಹೋಗ್ಬೇಕಾದ್ರೆ ನಮ್ಮ ಅಪ್ಪನ ಕಿ ವಿಶ್ವನಂತರು ಅದ್ರ ಗೇಟ್ ಕೊಡ್ತಾರೆ. ಗೇಟ್ ಹತ್ರ ಮಾಡು ಒಂದು ಚೂರು ಬೆಳಂಬಕ್ ಬಿಡ, ಅಂತ ಹೇಳಿ ನಾನು ಬೆಳಂಬಾಗ ಹೋಗಾ ಬಿಟ್ಟೆ. ಎಷ್ಟು ಸಲ ಬಿಟ್ಟೆ ನಾನು, ಒಂದು ಸಲ ಆದ್ರೂ ಮಗನಿಗೆ ಒಂದು ರೂಪಾಯಿ ಇದ್ರು ಕೊಡು ನಂಗೆ. ಈ ಮೊದ್ಲು ನಮ್ ನಿಲ್ಲಕರ ಹೋದ ನಮಗೆ ಒಂದು ರೂಪಾಯಿ ಕೊಡುದಿಲ್ಲ. ನಮ್ಮ ಏ ವಿಶ್ವ ದುಡ್ಡೇನೈತ ಅಂತ ಕೇಳಿದ್ರೆ ನಾವೆಲ್ಲ ಬೇರೆ ಆಗಲ್ಲ. ನಾಯಿಬಿಟ್ಟ ಈ ಮಾತು ಬೇರೆ ಮಗಂದು. ಅದಕ್ಕೆ ಈ ಮಗನಿಗ ನನಗೆ ಕೊಡೋಕ್ ಮಾತ್ರ ಒಂದು ರೂಪಾಯಿ ದುಡ್ಡಿರುವುದಿಲ್ಲ. ಅದೇ ಬೆಳಗಾವಿಂದ ಸಂಜೆವರೆಗೂ ಮೊಬೈಲ್ ನೆಟ್ ಪ್ಯಾಕ್ ಮಾತ್ರ ತುಂಬಿರ್ತದೆ ಮಗಂದು. ಅದೊಂದು ಫೋರ್ ಜಿ ಬೇರೆ, ಇವರ ಜಿಗೆ ಒಂದು ರೂಪಾಯಿ ಕಾವಲ ತೆಗೆದುಕೊಡುದಿಲ್ಲ. ಈ ಮಗನ ಮೊಬೈಲ್ ಫೋರ್ ಜಿ ಅವನ್ ಹೇಳ್ಕೊಳ್ಳಿ ನಮ್ ಕಾಂತನಿಗೆ ಹೇಳೋದ್ ನೋಡ್. ಮತ್ತೆ ಇವೇ ಸದ್ರಾಣಿ ಮನಸ್ಸೇ ಅಲ್ಲ ಪಾಪ, ಮೊದಲು ಚಂದ ಓದ್ತಿದ್ದ ಎಂಟ್ನಿತಿವರಿಗೂ ಚಂದ ಓದಿ ಎಲ್ಲ ಮಾಡಿ ಅವನ ಹೇಳ್ತಿದ್ದ ಮಗ ಲೈಟ್ ಆಫ್ ಮಾಡ ಮನಗು ಅಂತಿದ್ದ. ಆದ್ರೆ ಈಗ ನೆಟ್ ಅಪ್ ಮಾಡುವ ಇವ್ ಮೊಬೈಲ್ ಏನ್ ಮಾಡುದು ಏನು, ಎಲ್ಲಾ ಪರಿಸ್ಥಿತಿನೂ ಹಿಂಗ್ ಯಾವಾಗ ಐತಿ. ಮಕ್ಕಳ ಪಾಲ್ಗಳು ಎಲ್ಲ ಮೊಬೈಲ್ ತಗೊಳ್ತಾರೆ ಅಂತ ಹೇಳಿ ಪಾಪ ನಮ್ ಹಿರಿ ಮನುಷ್ಯ ನಮ್ ಗೊಜ್ಜಿನ ಒಂದ್ ಮೊಬೈಲ್ ತಗೊಂಡ. ಯಾವ ಬೋಳಿ ಮಗ ವಾಟ್ಸಪ್ ಮಾಡ್ಕೊಟ್ಲು ಬೇಗ ಓದಿತ್ತಡ. ನಮ್ ಮೊನ್ನ ಒಂದು ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡ್ದ, ಹುತ್ತದ ಹಿಂದೆ ಹಾವಿದೆ ಹುಡುಗಿ ಹಿಂದೆ ಸಾವಿದೆ ಅಂತ. ಎಂತ ಮಾತದು, ಪ್ರಶಸ್ತಿ ಕೊಡ್ಬೇಕು ಅವ್ನಿಗೆ. ಅವ ಪಾಪ ನಂಗೆ ಈ ಮೆಸೇಜ್ ಕಳಿಸ್ತೀಯ ಅಂದ್ಮೇಲೆ ಅವ್ ಎಂತ ಹೆಣ್ಣು ಸಿಕ್ಕಿರ್ಬೇಡ ಪಾಪ. ಅವನ ಪರಿಸ್ಥಿತಿ ನೋಡಿ ಎಷ್ಟು ದುಡ್ಡು ಖರ್ಚು ಮಾಡಿರುವ ಪಾಪ ಅವರಿಗೆ ಹೇಳಿರ ಎಷ್ಟು ಖರ್ಚು ಮಾಡಿರುವ. ಈಗಿನ ಕಾಲದಲ್ಲಿ ಲವ್ ಹೆಂಗಂದ್ರೆ ಇಂಥ ಮೆಸೇಜ್ ಎಲ್ಲ ಬರೀ ಹೆಣ್ಮಕ್ಳ ಬಗ್ಗೆ ಮಾತ್ರ ಬರ್ದು ಕಳಿಸ್ತಾರೆ, ಹುತ್ತದಿಂದ ಹಾವಿದೆ ಅಲ್ಲಿ ಗಡಿದೆ ಇಲ್ಲಿ ಕಳೆದಿದೆ ಅಂತ. ಆದ್ರೆ ಗಂಡು ಮಕ್ಕಳ ಬಗ್ಗೆ ಯಾರು ಒಂದು ಮಾತು ಬರಂಗಿಲ್ಲ.
ಯಾಕೆ ಬರೋದಿಲ್ಲ? ಬಂತು. ಯಾಕೆ ಬರೋದಿಲ್ಲ? ಗಂಡು ಮಕ್ಕಳು ಒಂಥರ ಬಿಡಿ ಇದ್ದಂಗೆ, ಹೆಣ್ಣು ಮಕ್ಕಳು ತುಂಬದ ಬೆಂಕಿ ಪಡ್ಗಿ ಇದ್ದಂಗೆ. ಅವರಿಗೆ ಬೆಂಕಿ ಹಚ್ಚೋದು ಮಾತ್ರ ಗೊತ್ತು, ನಮ್ಮ ಗಂಡು ಮಕ್ಕಳಿಗೆ ನವರಂಗದಲ್ಲಿ ಹೊಗೆ ಬಿಡೋದು ಮಾತ್ರ. ಹೋಡಿದ್ರು ಮತ್ತೆ ಬೇಗ ಸಿಗುವ ಅವರು ಹೊಗೆ ಜಾಸ್ತಿ ಮಾಡ್ತೇವೆ ಹೋದ್ರು, ನಾವು ಹೊಗೆ ಬಿಟ್ಟೆ ಹೋದ್ರು. ಯಾಕೆ ಹೇಳಿದೆ ಅಂದ್ರೆ, 24ನೇ ವರ್ಷ ಇರುವಾಗ ನಾವು ಹುಡುಗಿ ಲವ್ ಮಾಡಿದೆ. ಆದ್ರೆ ನಂಗೆ ನಿಮ್ಮಪ್ಪಳನ್ನ ಬಂದ್ಕೊಂಡು ವಿಷಯ ಬಿಟ್ಟಾಕಂದ್ರೆ 24 ವರ್ಷ ಇರುವಾಗ ಒಂದು ಹುಡುಗಿ ಲವ್ ಮಾಡಿದೆ ಅಂತ. ಆದ್ರೆ 25 ವರ್ಷ ಆಗೋಷ್ಟು ಒಳಗೆ ನಂಗೆ 75 ವರ್ಷ ಕಾಣಿಸ್ಬಿಟ್ಟು ಅಬ್ಬೇ ವರ್ಷ ಅಂದ್ರೆ ನಾನು ಹೆಚ್ಚು ಖರ್ಚು ಮಾಡಿಲ್ಲ ನಾನು ಹಣ್ಣು ಹಣ್ಣ ಹೋದೆ. ಇವನಿಗೆ ಏನಂದ್ರೆ ಬರೀ ಈಗಿನ ಕಾಲದಲ್ಲಿ ಬರೀ ಲವರ್ ಸ್ವರ್ಗ ಕಾಣಿಸುವಂತ ಲವರೇ ಬೇಕೀಗ. ಲವರ್ ಸರ್ವತ್ವ ಅಂತ ಹೇಳೋ ಹೆಣ್ಣು ಮಕ್ಕಳು ಸಿಗೋದೇ ಬಹಳ ಕಮ್ಮಿ. ಇವರಿಗೇನು ಬರೀ ಪ್ರಾಣಿ ಒಳಗಿನ ಸ್ವರ್ಗ ಬೇಕು, ನಮಗೆ ಬೆಳಗಾವಿ ಚಾಪಡಿ ತರಕ್ಕೆ ದುಡ್ಡು ಬೇಕು. ಅದಕ್ಕೆ ನಾವು ರಿಕ್ಷಾ ತಗೊಂಡು ಓಡಾಡೋದು ಎಲ್ಲ ಕೊಡುಗು ಎಲ್ಲ ಓಡಾಡಿ ಬಿಸಿಲಲ್ಲೆಲ್ಲ ರಣ ಬಿಸಿಲಲ್ಲ ಓಡಾಡಿ ಇವ್ರಿಗೆ ಬಂದು ನಾವು ಕೋಣಿಗೆ ಬರ್ದ ಕಾಣಿಸ್ಬೇಕು. ಇವ್ರು ಬಾರಿ ಆಳ ಹೊಕ್ಕಿರು, ನಾವು ಏನು ಕಷ್ಟ ತೆಗಿಬೇಕು ನಾವು. ಏನು ಎಲ್ಲ ಮುಗಿತು, ಎಲ್ಲ ಆದ್ಮೇಲೆ ನಾಲ್ವ ಮಾಡಿದ ಹುಡುಗಿಗೆ ಒಂದು ತಿಂಗಳಿಗೆ ಒಂದು ಚೂಡಿದಾರ 24 ಗೊತ್ತಿರೋ ಮತ್ತ ಈಗಲ್ಲ. ಒಂದು ಮುಗಿ ಒಂದು ತಿಂಗಳಿಗೆ ಒಂದು ಚೂಡಿದಾರ, 2 ತಿಂಗಳಿಗೆ ಒಂದು ಚಪ್ಪಲ್ಲು. ಇವಳು ದೊಡ್ಡ ಸ್ಥಿತಿ ನೋಡಿ, ನಮಗೆ ತುಂಟಿಗೆ ಓಡಿದಾರ ಇಲ್ಲ, ಇವಳಿಗೆ ಚೂಡಿದಾರ. ಅದರಲ್ಲಿ ದೊಡ್ಡ ಸ್ಥಿತಿ ಮಾತ್ರ ತಿಂಗಳಿಗೆ ಒಂದು ಚಪ್ಪಲ್ಲು, 2 ತಿಂಗಳಿಗೆ ಒಂದು ಚಪ್ಪಲ್ಲು, ಇವಳಿಗೆ 2 ತಿಂಗಳಿಗೆ ಒಂದು ಚಪ್ಪಲ್ಲು. ನಮ್ಮ ಗಂಡು ಮಕ್ಕಳೇ ನಂಗಲ್ಲ, ಬೆಳಗಾವ ರಾತ್ರಿ ಮಲಗಿದ ಮೇಲೆ ಆ ಒಂದು ಚಪ್ಪಲು ಕುನಿ ಕಟ್ಟಿಕೊಂಡು ನಾವು ಆ ಚಪ್ಪಲ್ ಗದ್ದಿ ಮೇಲೆ ಹೊರಗಡೆ ಬಾರ್ ಇರೋದಿಲ್ಲ, ಹುಕ್ಕಿರೋದಿಲ್ಲ. ಗಂಡು ಮಕ್ಕಳ ಪರಿಸ್ಥಿತಿ ಹಿಂಗೆ ಇಲ್ಲಾದ್ರೆ ಆ ಚಪ್ಪಲು ಮೊಳ ಸೌಂದ್ ಹೋಗಿ ಹಾಕ್ಬೇಕು ನಾವು. ಅದಕ್ಕೆ ಯಾವ ಬೀವರ್ ತಿಂಗ್ ಬಿಡದೆ ಬಿಟ್ಟೆ, ರಜೆ ಬೇಡ ಅಂತೇಳಿ. ಈಗ ನೋಡಿ ಯಾವ್ದಾದ್ರು ಒಂದು ಹೆಣ್ಣು ಮಕ್ಕಳು ಯಾರೋ ಮತ್ತೆ ಹೊಟ್ಟಲು ಯಾವ್ದು ಆಗುದಿಲ್ಲ, ಇನ್ನು ಮುಂದೆ ಆಗ್ಬೇಕಪ್ಪ. ನನ್ನ ನಸೀಬಕ್ಕೆ ಹುಬ್ಬಳ್ಳಿ ಪೂರಿ ಸಿಕ್ತಿದ್ದೋ ಇಲ್ಲ ಕಿಬ್ಬಳ ಕಡೆಯವರೆ ಸಿಕ್ತಿದ್ದೋ ಒಂದ್ ನಿಮಿಷ ತಡ್ರಿ, ಈ ಗಾಡಿ ನಿಲ್ಸ್ಬಿಟ್ರೆ ಸ್ವಲ್ಪ ಅರಿಸ್ತೀನಿ ಜಾಸ್ತಿ ಅಲ್ಲ, ಜನ ಮೊದ್ಲೇ ನಮ್ಗೆ ಅಳ್ತಿ ಹೋಗ್ತಾವನ್ ಹೇಳ್ತಾರ ಅದಕ್ಕೆ. ರಿಕ್ಷಾ ಕಮ್ಮಳ ಹೊರಿಸಿದಕ್ಕೂ ಸಾರ್ಥಕ ಆಯ್ತು. ಹೇಳುವ ಯಾವ್ದಾದ್ರು ಓಕೆ ನಮ್ಮಂತ ಹೇಳಿದ್ರೆ ಏನಂತದಪ್ಪ ನೋಡುವ ಬಂತ ಯಾವ್ದಾವ ಒಂದು ಬಂದಂಗಾಯ್ತಪ್ಪ. ಇಷ್ಟೆಲ್ಲ ಜನರ ಮುಂದೆ ಬಂದಂಗೆ ಬರ್ತೀನಿ ಕೇಳಿದ್ರೆ ನನ್ನಂತ ಚೋರವಾಗು ಸಮಾಧಾನಿಲ್ಲ, ಮುಂದೆ ಕೂತು ಪಾಲ್ಗ ಸಿಕ್ಬಿಟ್ಟು ಕಚ್ಚಿರ್ತೀನಿ. ಏನು ಎಲ್ಲಿ ಬಂದ್ರು ನಿನ್ನ ತಗೋಣ ಎಲ್ಲಿ ಹೋಗ್ಲಿ, ನೀನ್ ನೋಡಿದ್ರು ಗೊತ್ತಾಗುತ್ತೆ. ಮುಂದೆ ಪಾಲ್ಗಳು ತಗೊಂಡು ಹೋಗ್ಲಿ ಹರಿಶ್ಚಂದ್ರ ಘಾಟಿಗೆ. ನಮ್ದು ಹರಿಶ್ಚಂದ್ರ ಘಾಟಿ ಇಲ್ಲ, ಏನಿದ್ರು ದೇವಮ್ಮನ ದೊಡ್ಡಲಿ ಒಂದೇ ಯಾಕಂದ್ರೆ ಒಂದು ಹೋದ್ರೆ ಮೂರು ಹೋಗ್ತದೆ. ಇಷ್ಟೊತ್ತಿಗೆ ಬರ್ತೀರಿ ಅಂತ ಕೇಳ್ತೀರಲ್ಲ, ರಾತ್ರಿ ಗಿರಾಕಿ ಸಿಗ್ಲಿಲ್ಲ. ಅಲ್ಲ ರಾತ್ರಿ ಗಿರಾಕಿ ಹುಡ್ಕೊ ಬಂದಿ ಅಲ್ಲ ನೋಡುವ ಪಕ್ಕದ ಅಂತ ಹುಡುಗೆಲ್ಲ ಈ ಪಕ್ಕದ ಊರಿಗೆ ಹೋಗ್ಬೇಕಾಗಿತ್ತು. ಅದು ಹಣ್ಣು ಮಾಡ ಹುಡುಗಿ ಹಿಂಗೇಳದೆ ನನ್ಗೆ ಬುದ್ಧಿ ಆಗ್ಲಿಲ್ಲ. ಈ ಚಳಿಗೆ ಏನೇನೋ ಮಾತಾಡ್ಬಿಡ್ತಾರೆ ನಾವು, ಅದು ಏನೋ ಮಿಸ್ಟೇಕ್ ಆಯ್ತು. ನಾ ಹೆಂಗ್ ಇಟ್ಕೊಂಡೆ ನೀನಾದ್ರು ರಾತ್ರಿಗೆ ನಕ್ಷತ್ರ ಲೆಕ್ಕ ಮಾಡಿ ಬೆಳಗ್ಗೆ ಗಿರಾಕಿ ಮುಟ್ಟೆ ಬಂದೇನು ಅಂತ ಮಾಡ್ತೀನಿ. ಹಂಗೇಳುದೇನೆ ಮಾರೈತಿ, ನಾನೀಗ ಯಾವಾಗ ಹಂಗೇಳುದ, ನಾನೀಗ ಹಂಗೇಳೋದಲ್ಲ. ಯಾಕೆ ನಕ್ಷತ್ರ ಲೆಕ್ಕ ಮಾಡ್ತಾ ಅಂದ್ರೆ
ಕನ್ಸ್ ಕಾಣ್ತಾ ಇರುವೆ ಅಂತ ಹೇಳಿದ್ದು. ನಿಮ್ಗೆ ಅರ್ಥ ಆಗೋದಿಲ್ಲ, ಹಾಳಾಗೋಗ್ರಿ. ನಿಮ್ದು ಮಾತ್ರ ಹೆಣ್ಮಕ್ಳದ ಅಂತ ನಮ್ಗೆ ಅರ್ಥ ಆಗಂಗಿಲ್ಲ ನೋಡಪ್ಪ. ಇಲ್ಲ ಹಂಗಲ್ಲ, ನಾನ್ ಮಾತ್ರ ಆ ತರದ ಹೆಣ್ಣಲ್ಲ. ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ನಾನೇನಿಲ್ಲ, ಇಲ್ಲೇ ಪಕ್ಕದ ಹಳ್ಳಿಗೆ ಚಿಕ್ಕ ಹುಣ್ಣು ಮರಕ್ಕೆ, ಅದಕ್ಕೆ ಪಕ್ಕದ ಹಳ್ಳಿಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ನೀನು ಆಟೋ ತಗೊಂಡು ಬರ್ತೀಯೋ ಅನ್ನೋ ಸಂಬಂಧ ಕೇಳ್ಕೊಂಡೆ. ನೋಡಿ ಚಿಕ್ಕ ಹಣ್ಣು ಹೆಂಗೆ ತಾಜಾ ತಾಜಾ ಹಣ್ಣದವು. ಹಣ್ಣು ನೋಡು, ಒಂದ್ ಸಲ ತಿಂದ ನೋಡು ಶಾಂಪಲ್, ಒಂದ್ ಸಲ ಶಾಂಪಲ್ ತಿಂದಿ ಅಂದ್ರೆ ಮಾಡು ನಿಮಗೆ ಯಾವತ್ತಾದ್ರು ತಿಂದಿ ನೋಡು. ನೋಡಿದಾಗಲೇ ಗೊತ್ತಾಗ್ತೈತೆ ನೀವು ಫ್ರೆಶ್ ಮಾಲೆ ಅಂತ. ನಿನ್ನ ಹಣ್ಣ ಮೇಲೆ ನೀನು ವಸ್ತ್ರ ಮುಚ್ಚಿಟ್ಟಿ ಕೆಟ್ಟ ದೃಷ್ಟಿ ಅದ್ರ ಮೇಲೆ ಬೀಳಬಾರ್ದು, ಅದಕ್ಕೆ ವಸ್ತ್ರ ಮುಚ್ಚಿ ಹಾಕಿಟ್ಟಿನಿ. ಯಾಕಂದ್ರೆ ಇವೆಲ್ಲ ಹಣ್ಣು ತಿಂದ್ರೆ ಬಿಡಿ ಇಲ್ಲ, ನಾವು ತಿಮ್ಮ ಹಣ್ಣೇ ಬೇರೆ, ಅವೆಲ್ಲ ಹಣ್ಣೇ ತಿನ್ನೇ. ನಾನು ಸಿಕ್ಸಿಕ್ಕಂಗ ಸಿಕ್ಸಿಕ್ಕಂಗ ತಿನ್ನಲ್ಲ. ಏನೋ ಊಟ ಆದ್ಮೇಲೆ ಅದು ರಾತ್ರಿ ಹೊತ್ತು ಊಟ ಮಾಡಿ ಆಮೇಲೆ ಒಂದೇ ಒಂದು ಕರಿ ಮಾಡಿ ಹಣ್ಣು ತಿಂದು ಕಪ್ಕೊಂಡ್ಬಿಡ್ತೇನೆ. ಅಂದ್ರೆ ಆರೋಗ್ಯಕ್ಕೆ ಉತ್ತಮ ಅದು. ಕೆಲಸ ಮಾಡು, ನೀ ತಿಂಬು ಬಾಳೆಹಣ್ಣು ತಂಟಿಗೆ, ನಂದೊಂದು ಬಾಳೆಹಣ್ಣು ತಿನ್ಕೊಂಡೆ. ಹಿಂಗಿದ್ರೆ ಮಾತ್ರ ಗಟ್ಟಿ ಈಗ ಬಾಳೆ ತಿನ್ಕೊಂಡ್ ಬಂತು. ನಿನ್ಗ ಆರೋಗ್ಯದ ಕಡೆ ಬಾಳ ಗಮನ ಐತೆ ಅಲ್ಲ, ಮತ್ತ ನನಗೂ ನಿನ್ ಹಣ್ಣು ನೋಡಿದ್ರೆ ನಮ್ಮನೆ ರುಚಿ ಇದೆ ಅನ್ಸ್ತದಪ್ಪ. ರುಚಿ ಶಾಂಪಲ್ ತಿನ್ಬೋದಿಲ್ಲ. ಇದು ನಂಗೆ ಫ್ರೀ ಆಗಿ ಕೊಟ್ಟಿ ಅಂದ್ಮೇಲೆ ಇದು ನಮ್ಮ ಅಮ್ಮನ ಮನೆ ಬಾಗಿಲಿಂದ ಬಂದದ್ದು. ಇರ್ಲಿ, ಯಾವ ಗಂಡ ನಮ್ಗೇನು, ನಮ್ಮ ಹೊಟ್ಟೆ ತುಂಬಾ ನಮ್ಗೆ ಬಂದ್ರೆ ಆಯ್ತಪ್ಪ. ಅಷ್ಟೇ ಇರೋದು ರಿಕ್ಷಾ ಹೊಡೆಯಕ್ ಬರಲ್ಲ ನನಗೆ. ನೀ ಹೇಳ್ಕೊಡ್ತೀನಿ ಒಂದ್ ಕೆಲಸ ಮಾಡ. ಏನದು ನೋಡಿ ನಿಂತಿತ್ತಲ್ಲ ರಿಕ್ಷಾ ನೋಡಿ. ಏನಂದ್ರೆ ನಾ 2 ಗಂಟೆ ಟ್ರಿಪ್ಪಿಗೆ ನಾನು ಒಂದ್ ಗಂಟೆ ಕುಡ್ಸ್ಕೊಂಡ್ ಬರ್ತೀನಿ. ಅವಾಗ ಚಂದ ಮಾಡೋ ಕರಲಿ ಕಾಣ್ತದೆ 2 ಗಂಟೆ ಟ್ರಿಪ್ಪಿಗೆ. 2 ಗಂಟೆ ಯಾಕಂದ್ರೆ ಈ ರೋಡಲ್ಲಿ 10 ಗಂಟೆ ಸುಮಾರಿಗೆ ನಮ್ಮೂರಿಗೆಲ್ಲ ಮೀನ್ ತಗೊಳ್ತಿರ್ತಾರೆ. ನೀ ರಿಕ್ಷಾ ಆ ಟೈಮ್ ಕಲಿತು ಬಂದ್ರೆ ನೀ ಅವ್ರಿಗೆ ಮದಿ ಐದು ಮೇಲೆ ಹಾಯ್ತಿ, ಅವ್ರ ನಮ್ ಹಿಡಿ ಮುಡಿ ಹೊಡೋದಲ್ಲ ಯಾರಿಗೆ ಬೇಕು. ಬೇಡ ಬೇಡ, ಅದಕ್ಕೆ ನಾನು ಪರ್ಫೆಕ್ಟ್ ನಾ ಕಲಿ ತೊಟ್ಟಾಗಲಿಲ್ಲ. ಕಬ್ಬಣ ಮತ್ತೆ
ಅಂತ ಜೀವನದಲ್ಲಿ ಒಂದು ಹುಡುಗಿ ಒಂದು ಹುಡುಗ ಪ್ರಿಯ ಕೊಟ್ಟಿನಿ ಮತ್ತೆ ಬೇರೆ ಯಾರಿಗೂ ಕೊಟ್ಟಿಲ್ಲ, ನಿನಗೆ ಕೊಟ್ಟಿರೋದು ಗುತ್ ಮಾಡ್ದೆ, ನಾನು ನೋಡ್ಕೊಳ್ಳೆ ಗುತ್ ಮಾಡ್ದೆ. ನಾವು ಪ್ರಿಯಾಗ ರಿಕ್ಷಾ ಕಲಿಸ್ತಾರ ಅಂತ ಇವಳನ್ನು ಪ್ರಿಯ ಕೊಡೋರು ದೇವರ್ತಿ ಬಾಲಿ ಇದ್ದಂಗೆ ಹಿಂಗೆ ಅದಿಯಲ್ಲ ತಿನ್ನೋ ಸ್ವಲ್ಪ ದಪ್ಪ ಆಗ್ಲಿ ಅಂತ ಕೊಟ್ಟಿನಿ. ಹೆಸರೇನು? ನನ್ನ ಹೆಸರು ಪೂರ್ವಿ ಅಂತ. ಅಲ್ಲ ನಿಮ್ಮ ಅಂಕ ಮತ್ತೆ ನಮ್ಮೂರು ಅಗಲಬಾಯಿ. ಅಗಲಬಾಯಿ ಪೂರ್ವಿ ಅಗಲಬಾಯಿ ಸಿನಿಮಾ ಚಲನಚಿತ್ರ ನಟ ಅವ, ಕರಾಟೆ ಕಿಂಗ್ ಶಂಕರ್ ನಾಗ್ ಆಟೋ ಶಂಕರ್ ರಾಜ ಅವ ಸತ್ ಹೋದ. ಆದ್ರೆ ನೀನದೇ ಇಲ್ಲ ಇನ್ನು ಅಂದಂಗ ನೀನ್ ಮದುವೆ ಆಗಿತ್ತರ ತಿಂಗಳ ಲೇಟ್ ಐತಿ ಅಷ್ಟೊಳಗೆ ನಾನಿಲ್ಲ ನೀನು ಮದುವೆ ಮಾಡ್ಕೋಬೇಕು ಅಂತ ಮಾಡಿದ್ದೆ. ಆದ್ರೆ ನೀನು ಪರ್ಫೆಕ್ಟ್ ಅರಿಯೋ ಇಲ್ಲೋ ಅಂತ 100-200% ಪಕ್ಕಾ ಮಾಲಾನ ಎಲ್ಲರೂ ನಿಂಗೆ ಎಷ್ಟು ಬೇಕಷ್ಟ ವರದಕ್ಷಿಣೆ ಕೊಡಲಾರ ಹಂಗ ಬಂದಿದ್ದಿ ತಗೊಂಡು ಅಂತ ಗಂಟು ಬಿದ್ದೆ ಕಿರಿಕಿರಿ ಮಾಡಿ ಆಮೇಲೆ ಕೆರೋಸಿನ ಡಬ್ಬಿ ತಗೊಂಡು ಬಂದು ಜಾಸ್ತಿ ಸಾರಿಗೆ ಆದ್ರೆ ರುಚಿ ತಿಳ್ಕೊಂಡ್ ಮಾಡ್ಕೊಂತೀನಿ ಅಂತ ಹೇಳಿ
ನೀ ಬಾಳಿ ಗಿಡ ಮತ್ತೆ ಕೊನೆಗೆ ನೀ ಬಿಡ್ಲಿದಲ್ಲೆ ಅವೆಲ್ಲ ನಮಗ್ ಯಾವ್ದು ಬೇಡ ಮದುವೆ ನೀನೇನಾದ್ರು ಚಂಡ ಬೇಡ ಹಂಗಾರ ಗಂಡ ಹೆಂಡತಿ ಆಡಿ ಹಾಕುವಲ್ಲ ನಿನ್ಗುಂಟಿ ನೀ ಉಡಿ ನನ್ಗುಂಟಿ ನಾನು ಉಡಿತೀನಿ